ಅಫೆನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಸಹಾಯಕ ಪ್ರಾಧ್ಯಾಪಕ ಆಕಾಂಕ್ಷೆಗಳನ್ನು ಕುಸಿಸುತ್ತಿದೆ. ಏನು ಅಂತಂದರೆ ಮತ್ತೆ 2 ವರ್ಷ ವಯೋಮಿತಿಯನ್ನು ಹೆಚ್ಚು ಮಾಡಲಾಗಿದೆ ಅನ್ನುವಂಥ ಒಂದು ಮ್ಯಾಸೇಜ್ ಇದೆ. ನಾನು ಅದರ ಕುರಿತು ತಮಗೆ ಹೇಳ್ತಾ ಬರ್ತೇನೆ ಅಂತ. ತಮಗೆಲ್ಲ ಗೊತ್ತಿರುವ ಹಾಗೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆ ನಂತರದಲ್ಲಿ PU ಮತ್ತು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ 2 ವರ್ಷ ಏನು ಮಾಡಿದ್ದಾರೆ ವಯೋಮಿತಿಯನ್ನು ಸಡಿಲಿಕೆಯನ್ನು ಮಾಡಿದಂಥ ಲೆಟ್ರ್ ಸಹಿತ ಬಿಟ್ಟಿದ್ದರು. ಇದ್ರ ಮೊದಲೇ ಮಾಹಿತಿ ಇತ್ತು. ನಂತರ ಲೆಟ್ರ್ ಬಂದ ತಕ್ಷಣ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಓಕೆ, ಅದೇ ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಹಿತ ದಿನಾಂಕ 22 ಮೇರಂದು ಏನು ಮಾಡಿದರು ಅಂತಂದರೆ ಮತ್ತೊಂದು ಪೇಪರಲ್ಲಿ ಕನ್ನಡ ಇದರಲ್ಲಿ ಬಂತು, ಕನ್ನಡ ನ್ಯೂಸ್ ನಾವದಲ್ಲಿ ಬಂದಿತ್ತು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನಿರೀಕ್ಷೆ ಇಲ್ಲದವರಿಗೆ ಗುಡ್ ನ್ಯೂಸ್, 2 ವರ್ಷ ವಯೋಮಿತಿ ಸಡಿಲಿಕೆ ಅಂತೇಳಿ. ಇದ್ರ ಬಗ್ಗೆ ಇನ್ನೂ ಸರ್ಕಾರದಿಂದ ಯಾವುದೇ ಲೆಟ್ರ್ ಬಂದಿಲ್ಲ, ಮೋಸ್ಟ್ಲಿ ಬರ್ಬೋದು ಈ ತಿಂಗಳಲ್ಲಿ ಬರುವಂಥ ಚಾನ್ಸ್ ಇದೆ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ತಾವು ನೋಡ್ಬೋದು 22 ಮೇ 2023ಕ್ಕೆ ಬಂದಂಥದ್ದು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಯಲ್ಲಿ 2 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ. ಏಜ್ ರಿಲ್ಯಾಕ್ಸೇಷನನ್ನು ಮಾಡಲಾಗಿದೆ. ಮೊದಲು ಸಹಿತ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಸಂದರ್ಭದಲ್ಲಿ 2 ವರ್ಷ ಮಾಡಿದರು, ಈಗ ಮತ್ತೆ 2 ವರ್ಷ ಮಾಡಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಮೂಲಕ ಹುದ್ದೆಯಲ್ಲಿ ನಿರೀಕ್ಷೆ ಇಲ್ಲದಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿದೆ. ಉನ್ನತ ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದ್ದು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ನೇಮಕಾತಿಯಲ್ಲಿ 2 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಮಾಡಿರುವುದಾಗಿ ತಿಳಿಸಿದೆ. ಹೀಗಾಗಿ ವಯೋಮಿತಿ ಮೀರಿದೆ ಎಂದು ನಿರಾಸೆಯಲ್ಲಿದ್ದಂಥ ಅಭ್ಯರ್ಥಿಗಳು ಗುಡ್ ನ್ಯೂಸ್. ಅಂದಾಗಿ ಹಾಲಿ ನಿಯಮಗಳ ಪ್ರಕಾರ ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ನ 40 ವರ್ಷ ಇತ್ತು, 2A 2B 3A 3B ದವರಿಗೆ 43 ಇತ್ತು, SC ST ಕೆಟಗರಿ ಬಂದವರಿಗೆ 45 ವರ್ಷ ಅದುವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಈ ಪ್ರೆಸೆಂಟ್ಲಿ. ಆದರೆ ಈಗೇನಾಯಿತು, ಮತ್ತೆ 2 ವರ್ಷ ಅದೇ ರೀತಿ ಕೊಟ್ಟಿದ್ದಾರೆ. ಇದಲ್ಲದೆ ಸರ್ಕಾರಿ ಸೇವೆ ಅಂಗವಿಕಲರಿಗೂ ಸಹಿತ ವಯೋಮಿತಿ ಸಡಿಲಿಕೆ ಇದೆ. ಇದಲ್ಲದೆ ಕೇಳ್ಕೊಳ್ಳಿ ಸರಿಯಾಗಿ, ಇದಲ್ಲದೆ ಈಗ 2 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮತ್ತೆ ಮಾಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 40 ಇದ್ದದ್ದು ಜನರಲ್ ಮೆರಿಟ್ 42 ಆಗುತ್ತೆ, 2A 2B 3A 3B ದವರಿಗೆ 45 ವರ್ಷ ಆಗುತ್ತೆ, SC ST ಕೆಟಗರಿ ಬಂದವರಿಗೆ ಏನಿದೆ ಅದು 47 ವರ್ಷ ಆಗುತ್ತೆ. ಹೀಗಾಗಿ ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳು, ಯಾರು ವಯೋಮಿತಿ ಮೀರಿದಂಥ ಆಕಾಂಕ್ಷಿಗಳಿದ್ದರೆ ಅವರಿಗೆ ಇದೊಂದು ಶುಭ ಸುದ್ದಿಯಾಗಿದೆ. ಇದ್ರ ಬಗ್ಗೆ ಸರಿಯಾದಂಥ ಇನ್ನೂ ಗೌರ್ಮೆಂಟ್ ನೋಟಿಫಿಕೇಶನ್ ಲೆಟರ್ ಕೊಟ್ಟಿಲ್ಲ, ಆ ಲೆಟರ್ ಕೊಟ್ಟಂತರೂ ಸಹಿತ ನಾನು ವಿಡಿಯೋವನ್ನು ಮಾಡಾಕ್ತಿದ್ದೀನಿ. ಓಕೆ, ಥ್ಯಾಂಕ್ ಯು.